ಹದಿನಾಲ್ಕು ಸಚಿವರ ಮನೆಯವರು ಚುನಾವಣೆಗೆ ನಿಂತಿದ್ದಾರೆ. ಮೊದಲು ಬಲಿಪಶು ಆಗೋದು ಆ ಸಚಿವರು ಮಾತ್ರ. ನಾಳೆನೇ ನನ್ನ ಹುದ್ದೆಯನ್ನ ತೆಗೆದುಕೊಳ್ಳಿ, ನನಗೇನು ಆಗಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿಯನ್ನ ಗೆಲ್ಲಿಸದೇ ಇದ್ರೆ ಮಾಜಿ ಆಗ್ತೀರಿ ಎನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಟಾನ್ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್. ಜನ ಯಾರಿಗೆ ಓಟ್ ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಈ ಮಾನದಂಡ ಎಲ್ಲೂ ಆಗಿಲ್ಲ, ಆದ್ರೆ ನಾವು ಬಿಡಬೇಕಾಗುತ್ತೆ. ಮೊದಲು ಸಚಿವರು ಮಾಜಿಯಾಗಿ ನಂತರ ನನ್ನ ಪಾಳಿ ನೋಡೋಣ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ. ಮೊದಲು ಸಚಿವರು ಬಲಿಪಶು ಆಗ್ತಾರೆ ಅಂತ ಹೇಳಿ ಬಿ ಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಆವತ್ತು ಪದಗ್ರಹಣ, ಕಾರ್ಯಾಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಚಿವರಿಗೆ ಕೊಟ್ಟಂತಹ ವಾರ್ನಿಂಗ್ ಏನು, ಅದಕ್ಕೆ ಬಿ ಆರ್ ಪಾಟೀಲ್ ಇವತ್ತು ರಿಯಾಕ್ಟ್ ಮಾಡಿದ್ದು ಯಾವ ರೀತಿ, ಬನ್ನಿ ನೋಡೋಣ. ಬರೀ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡ ಆದ್ರೆ ನೀವು ಹೋಗಿ ಟೈಮ್ ಕೊಟ್ಟಂತ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಲಿಲ್ಲ ಅಂತಂದ್ರೆ ಎಲೆಕ್ಷನ್ ಆದ್ಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ. ಬರೀ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡ ಆದ್ರೆ ನೀವು ಹೋಗಿ ಟೈಮ್ ಕೊಟ್ಟಂತ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಲಿಲ್ಲ ಅಂತಂದ್ರೆ ಎಲೆಕ್ಷನ್ ಆದ್ಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ. ಈಗ ನಿಮ್ಮ 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 ಕ್ಷೇತ್ರದಲ್ಲಿ ನೀವು ಲೀಡ್ ಕೊಡ್ಲಿಲ್ಲ ಅಂದ್ರೆ ಆಯಾ ಶಾಸಕರಿಗೆ ಯಾವ್ಯಾವ ಹುದ್ದೆಗಳು ಕೊಟ್ಟಿದ್ದಾರೆ ಅವರು ಮಾಜಿ ಆಗ್ತಾರೆ ಅಂತ ಹೇಳಿ ತಗೊಳ್ಳಿ ತಯಾರಿದ್ದೇವೆ ನಾವು ನೋಡಿ, ಪ್ರಜಾಪ್ರಭುತ್ವದ ಜನ ಯಾರಿಗೆ ಓಟ್ ಕೊಡ್ತಾರೋ ಅವ್ರಿಗೆ ಬಿಟ್ಟದ್ದು. ಇದು ಮಾನದಂಡ ಎಲ್ಲಿ ಆಗಿಲ್ಲ ಆಯ್ತಂದ್ರೆ ಮತ್ತೆ ನಾವು ಬಿಡಬೇಕಾದ ಯಾರು ಹೇಳಿಲ್ಲ ಏ ಇಲ್ಲ ಆಯ್ತು. ಇದೇನು ಪರ್ಮನೆಂಟ್ ಚೇರ್ ಅದ, ಓದ್ತಿದ್ದವ್ರು ಹೋಲಿದ್ರು. ಹಂಗಾದ್ರೆ 14 ಜನ ಮಿನಿಸ್ಟರ್ಗಳು ಮಾಜಿ ಆಗ್ಬೇಕಂತದ, 14 ಜನ ಮಂತ್ರಿಗಳು ಕ್ಯಾಂಡಿಡೇಟ್ ನಿಲ್ಸಿರಲ್ಲ ಅವ್ರ ಮನೆಗೆ, ಅವರು ಮೊದಲು ಬಲಿಪಜಿ ಅವರು ಹತ್ತಾರೆ ಎಲ್ಲಿ ಇಟ್ ಅಪ್ಲೈಸ್ ಟು ಆಲ್ ಅಲ್ಲ, ಮೊದಲು ಅವ್ರ ಜವಾಬ್ದಾರಿ ಜಾಸ್ತಿ ಇರ್ತದಲ್ಲ. ನಾವು ಮಾಡ್ತಾ ಇದ್ದೇವೆ, ಈಶ್ವರ್ ಖಂಡ್ರೆ ಸಾಗರ್ ಖಂಡ್ರೆ ಬಂದಿದ್ರು ಮೀಟಿಂಗ್ ಮಾಡಿದ್ವಿ ಕಾರ್ಯಕರ್ತರದ್ದು. ಇನ್ನು ಮತ್ತೆ 13 ತಾರೀಕಿಗೆ ಜಿಲ್ಲಾ ಪಂಚಾಯತ್ ವಾಸಿ ಹೋಗ್ತಾ ಇದ್ದೀವಿ. ಈಗಾಗಲೇ 100 ಯುವಕರದ್ದು ಸಭೆ ನಡೀತಾ ಇದೆ. 16 ತಾರೀಕಿಗೆ ಪೂನಾದಿಂದ ಒಬ್ಬರು ಎಕ್ಸ್ಪರ್ಟ್ ಕರೆಸಿ ಚುನಾವಣೆ ಯಾವ ಥರ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಲೀಡ್ ಕೊಡಿಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆದರೆ ಟ್ರೆಂಡ್ಗಳು ದೇಶದಲ್ಲಿ ಹೆಂಗೆಂಗೆ ಆಗ್ತವೋ, ಈಗ 84ರಲ್ಲಿ ಇಂದಿರಾ ಗಾಂಧಿ ಕೊಲೆ ಆದಾಗ ನಾವು ಅಸೆಂಬ್ಲಿಯಲ್ಲಿ ಪೂರ್ತಿ ಹೋದಿವಿ. ಹೆಗಡೆಯವರು ಮತ್ತೆ ಮ್ಯಾಂಡೇಟ್ ತೊಗೊಂಡ್ರು, ಮತ್ತೆ ಅದ್ಭುತ ಮೆಜಾರಿಟಿಯಲ್ಲಿ ಬಂದೀವಿ. ಜನ ನಿರ್ಣಯ ಕೊಡೋದಂತ ಅವ್ರಿಗೆ ನಮ್ಮ ಪ್ರಭು ಅವರೇ ಪ್ರಭುಗಳು. ಅವರಿಗೆ ಯಡಿಯೂರಪ್ಪನ ಮಕ್ಕಳು 3 ಜನ ಇಲ್ಲ, ಈಶ್ವರಪ್ಪ ತನ್ನ ಮಗನ ಸಲ ಹೋರಾಟ ಮಾಡ್ತಾ ಇಲ್ಲ, ಒಂದಿಲ್ಲ ನಡ್ರಿ 14. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.